1947 ದೇಶ ಇನ್ನೂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡತಕ್ಕಂಥ ಒಂದು ಸ್ಥಿತಿ ಒಳಗೆ ಆಗಿನ ಜಿನ್ನ ಈಗಿನ ಸಿದ್ದರಾಮಯ್ಯ ಆಗಿನ ಜಿನ್ನ ಈಗಿನ ಸಿದ್ದರಾಮಯ್ಯ ಏನಂತ ಹೇಳಿದ್ರು ದೇಶ ವಿಭಜನೆ ಮಾಡಿದರು ದೇಶ ವಿಭಜನೆ ಮಾಡಿಬಿಟ್ಟು ಸರ್ ಜಿನ್ನ ನಮಗೆ ಪಾಕಿಸ್ತಾನ ಬೇಕು ಅಂತ ಹೇಳಿದ್ರು ಇನ್ನು ಸ್ವತಂತ್ರ ಬಂದ 7 ವರ್ಷಕ್ಕೆ ಮೊದಲೇ ಮಗು ಹುಟ್ಟೋದಕ್ಕೆ ಮೊದಲನೇ ಟೋಪಿ ಹಾಕ್ದಂಗೆ ಇವತ್ತು ಈ ಸಿದ್ದರಾಮಯ್ಯ ಇವತ್ತು ನಮ್ಮ ಮುಕ್ಕೋಟಿ ದೇವರುಗಳು ಯಾವ ಮುಕ್ಕೋಟಿ ದೇವರುಗಳು ಬಸವಾದಿ ಪ್ರಮುಖರು ಕನಕದಾಸರು ಪುರಂದರದಾಸರು ರಾಜೇಂದ್ರ ಸ್ವಾಮಿಗಳು ಈ ಥರ ನಮ್ಮ ಮಹಾನುಭಾವರು ಮುಕ್ಕೋಟಿ ದೇವರುಗಳು ಆ ದೇವರುಗಳೆಲ್ಲ ನೆನೆಸ್ಕೊಳ್ತಾರೆ ಉದಾಹರಣೆಗೆ ಕನಕದಾಸರು ಯಾಕಂದ್ರೆ ಜಗತ್ತೊಳಗೆ ಕುಳ ಅಂತ ಯಾಕೆ ಸಾಹಿತ್ಯ ಮಾತು ಹೇಳ್ಬಿಟ್ಟು ಮಹಾನುಭಾವ ಬಿಟ್ಟು ಹೋದವರೆ ಈಗಿನ ಈ ಮೀರ್ ಸಾಧಕ ಸಿದ್ದರಾಮಯ್ಯ ಇವತ್ತು ಕುಲಗಳ ಬಗ್ಗೆ ಮಾತಾಡ್ತಾರೆ ಎಲ್ಲ ಇದ್ರ ಬಗ್ಗೆ ಯಾವುದು ಎಲ್ಲ ಕುಲಗಳು ಹೊಡಿತಾವೆ ಆ ಹೊಡೆಯೋದ್ರ ಜೊತೆಗೆ ಕುಲದ ದೇವರು ಅಂತ ಹೇಳ್ತಿರ್ತಾರೆ ಎಲ್ಲ ಪಾಟ್ಗಳು ಅವರ ಕುಲದೇವರುಗಳು ಈ ದೇವರುಗಳು ಒಪ್ಕೊಂಡ್ಬಿಟ್ಟು ಇವತ್ತು ನಮ್ಮ ಮಂಡಮಾನಿಗಳು ನಮ್ಮ ಧರ್ಮಗಳು ನಾಶ ಮಾಡೋದ್ರ ಸ್ಥಿತಿ ಒಳಗೆ ಉದ್ಧಾರ ಮಾಡ್ತಾವ್ರೆ ಇವರುಗಳ ಬದುಕು ಈ ಜಾತಿ ದೇವರುಗಳು ಬದುಕತಕ್ಕಂಥ ಒಂದು ದೃಷ್ಟಿಯೊಳಗೆ ನಮ್ಮ ಹಿಂದೂ ಧರ್ಮನ ನಾಶ ಮಾಡೋಕ್ಕೆ ಹೊರಟವ್ರೆ ಅದಕ್ಕೋಸ್ಕರ ನಾನು ನಿಮ್ಮನ್ನು ವಿನಂತಿ ಮಾಡ್ತಿರ್ತೇನೆ ಈ ಮೀಸಾಧಕರುಗಳು ಎಷ್ಟೇ ಜನ ಉಳ್ಕೊಂಡ್ರು ನಮ್ಮ ದೇಶದ ನಮ್ಮ ಧರ್ಮನ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಧರ್ಮ ಹಿಂಗೆ ಉಳ್ಕೊಳುತ್ತೆ ಯಾಕೆಂದರೆ ತಲತಲಾಂತರದಿಂದ ಬಂದಿರತಕ್ಕಂಥ ಧರ್ಮ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಧರ್ಮ ನಮ್ಮದು ಜನಗಿನ್ನ ಕಿರಿಯರಿಲ್ಲ ಅಂತ ಹೇಳೋದ ಬಸಣ್ಣ ಕುಲಬಲ ಯಾಕಪ್ಪ ಅಂತ ಹೇಳೋದ ಮಹಾನುಭಾವ ಇಂಥ ಒಂದು ಪರಂಪರೆಗಳು ಬಂದಿರತಕ್ಕಂಥವ್ರು ನಾವು ಅದಕ್ಕೋಸ್ಕರ ಇಂಥ ದೇಶಾದಗಳು ಎಷ್ಟೇ ಉಳ್ಕೊಂಡ್ರೆ ಏನು ಆಗೋದಿಲ್ಲ ಇವರ ರಾಜಕಾರಣಕ್ಕೆ ಇವರ ತೆವಲಿಗೆ ಈ ಸಮಾಜನ ಒಡೆಯಕೊಳ್ತವ್ರೆ